ಆದ್ರೆ ಒಂದು ಬಹಳ ಒಳ್ಳೆ ವಿಷಯ ಅಂತ ಹೇಳ್ತಂದ್ರೆ ಎಲ್ಲಾ ನಟ ನಟಿಯರ ಅಭಿನಯ ಮಾತ್ರ ಬಹಳ ಅತ್ಯುತ್ತಮವಾಗಿದೆ. ಆ ಅಭಿನಯಕ್ಕಾಗಿ ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾನಂತ ನನಗೆ ಅನಿಸೇ ಇರಲಿಲ್ಲ. ಅವನಿಗೆ ನನ್ನ ಅಭಿನಂದನೆಗಳು. ಅವ್ರ ಜನ್ಮದಿನ ಸರ್ ಇವತ್ತು? ಅವ್ರ ಜನ್ಮದಿನ. ಎಷ್ಟು ಫೋಟೋ ತೆಗಿತೀರಪ್ಪ? ಹತ್ತದಾಯ್ತು ತೆಗೆದೆ ಮೂರು. ಫಾರ್ ಎ ಲಾಂಗ್ ಟೈಮ್ ನಾವೆಲ್ಲ ಒಂದು ರಿಯಲಿ ಹಾರ್ಟ್ ಟಚಿಂಗ್ ಅಂಡ್ ಒಂಥರ ಅವಾರ್ಡ್ಗೆ ಸ್ವಲ್ಪ ಅರ್ಹತೆ ಇರುವಂತ ಪಿಕ್ಚರ್ ಮಾಡಬೇಕು ಅನ್ನೋ ಒಂದು ಗ್ರೇಟ್ ಡಿಸೈರ್ ಇತ್ತು. ಅಂಡ್ ನಾವು ಯಾವಾಗ ವಿ ಗಾಟ್ ಎನ್ ಆಪರ್ಚುನಿಟಿ, ದಿನೇಶ್ ಬಾಬು ಅವ್ರ ಹತ್ರ ಮಾತಾಡೋ ಆಪರ್ಚುನಿಟಿ ಸಿಕ್ತು. ಅವರು ಒಂದು ಒಳ್ಳೆ ಕಥೆಯನ್ನು ಹೇಳಿದ್ರು. ಅವ್ರು ಹೇಳದ ತಕ್ಷಣ ನಾವು ಎಲ್ಲ ಎಗ್ರಿ ಮಾಡಿಬಿಟ್ಟು ಇಮಿಡಿಯೇಟ್ಲಿ, ದರ್ ವಾಸ್ ನೋ ಸೆಕೆಂಡ್ ಥಾಟ್, ಎಲ್ಲ ಎಗ್ರಿ ಮಾಡಿ ಪಿಕ್ಚರ್ ಸ್ಟಾರ್ಟ್ ಮಾಡಿ ಒಂದ್ ತಿಂಗಳೊಳಗೆ ಎಲ್ಲ ಮುಗ್ದೇ ಹೋಯ್ತು. ಅಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿನೇಶ್ ಬಾಬು ಸರ್ ಅಂಡ್ ಆಲ್ ದ ಆರ್ಟಿಸ್ಟ್. ಆಫ್ ಕೋರ್ಸ್ ಆಸ್ ಹಿ ಹ್ಯಾಸ್ ಟೋಲ್ಡ್ ಈಚ್ ಒನ್ ಆಫ್ ದ ಆರ್ಟಿಸ್ಟ್, ಐ ಡೋಂಟ್ ನೋ ಹೌ ಹಿ ಮೇಡ್ ಎವ್ರಿಬಡಿ ಲುಕ್ ಸೋ ಬ್ಯೂಟಿಫುಲ್, ಐ ಮೀನ್ ಲುಕ್ ಸೋ ಆಕ್ಟ್ ಸೋ ವೆಲ್. ಸೊ ಐ ಥ್ಯಾಂಕ್ ಹಿಮ್ ವೆರಿ ಮಚ್ ಅಂಡ್ ಐ ಪರ್ಸನಲಿ ಐ ಹ್ಯಾವ್ ಲೈಕ್ ದ ಫಿಲ್ಮ್. ಸೊ ನೌ ಇಟ್ ಈಸ್ ಅಪ್ ಟು ದ ಪಬ್ಲಿಕ್. ಥ್ಯಾಂಕ್ ಯು ವೆರಿ ಮಚ್. ಒಬ್ಬ ಕಲಾವಿದನ ಕೆರಿಯರ್ ಅಲ್ಲಿ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ, ಸೀರಿಯಲ್ಗಳು ಮಾಡ್ತೀವಿ, ಅದು ನಾಟಕ ಇರ್ಬೋದು ಏನಿರ್ಬೋದು, ಬಟ್ ಎಲ್ಲ ಮನಸ್ಸಲ್ಲಿ ಉಳಿಯುವಂತದ್ದಲ್ಲ. ಸೊ ನಾನು ಇದುವರೆಗೂ ಆಲ್ಮೋಸ್ಟ್ ಒಂದು 21 ಇಯರ್ಸ್ ಆಗ್ತಾ ಬಂತು ಇಂಡಸ್ಟ್ರಿ ಬಂದು. ಎಷ್ಟೊಂದು ಕಮರ್ಷಿಯಲ್ ಸಿನಿಮಾಸ್ ಮಾಡಿದೀವಿ, ಅಲ್ಲಿ ಬಜೆಟ್ ಇರುತ್ತೆ ಬಟ್ ಸಬ್ಜೆಕ್ಟ್ ಇದಲ್ಲ. ಇಲ್ಲಿ ಸಬ್ಜೆಕ್ಟ್ ಇದೆ, ಬಜೆಟ್ ಇದ್ದರು ಸಬ್ಜೆಕ್ಟ್ ಇಟ್ಸ್ ಅಲ್ಲಿ ಸ್ಟ್ರಾಂಗ್, ಅದೇ ಫೌಂಡೇಶನ್. ಅಂಡ್ ಬಾಬು ಸರ್ ಹೇಳ್ತಿದಂಗೆ ಕನ್ವಿನ್ಸ್ ಆಗೋದಿಲ್ಲ ಒಬ್ಬ ಪ್ರೊಡ್ಯೂಸರ್. ಸೊ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಬಿಸ್ನೆಸ್ ಅಂತ ಯೋಚನೆ ಮಾಡಿದಾಗ ಒಬ್ಬರು ಜೇಬಿಂದ ದುಡ್ಡಾಗಿರೋದಂತೆ. ಸೊ ಇಟ್ಸ್ ನಾಟ್ ಈಸಿ ಒಬ್ಬ ಪ್ರೊಡ್ಯೂಸರ್ ನ ಕನ್ವಿನ್ಸ್ ಮಾಡ್ಬೇಕಂದ್ರೆ. ಸೊ ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿದೆ ಅನ್ನೋದು ಬಾಬು ಸರ್ ಹೇಳಿದ್ಮೇಲೆ ದೇ ಆಲ್ ವರ್ ರೆಡಿ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ದಿನೇಶ್ ಬಾಬು ಸರ್ ಅಂಡ್ ಕರಿಸುಬ್ಬು ಸರ್ ಬರ್ಡೇ. ಹ್ಯಾಪಿ ಬರ್ಡೇ ಸರ್. ಶುರುವಾತಲ್ಲೇನೆ ನನ್ಗಿಂತ ಒಂದು ಒಳ್ಳೆ ಟೀಮು, ಮೋಸ್ಟ್ ಆಫ್ ಆಲ್ ಒಳ್ಳೆ ಕತೆಗೆ ನನ್ನ ಬಾಬು ಸರ್ ಆರಿಸ್ಕೊಂಡ್ರು. ಅವರು ಫೋನ್ ಮಾಡಿ, ಫೋನ್ ಅಲ್ಲೇ ನನ್ಗೆ ಆಕ್ಚುಲಿ ಒನ್ ಲೈನ್ ಅಲ್ಲೇ ಹೇಳಿ, ನರೇಶ್ ಅಲ್ಲಿ ಹೇಳಿ, ಐ ಗಾಟ್ ಕನ್ವಿನ್ಸ್ಡ್ ಆಲ್ಸೋ. ಅಂಡ್ ಅವರನ್ನ ನಾನು ಭೇಟಿ ಮಾಡಿದ ಆಕ್ಚುಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ. ಸೊ ಅವರು ಸಮ್ ಅದೊಂಥರ ಟ್ರಸ್ಟ್, ಬಿಕಾಸ್ ಅಂತ ಲೆಜೆಂಡರಿ ಆಕ್ಟರ್, ಸಾರಿ ಲೆಜೆಂಡರಿ ಡೈರೆಕ್ಟರ್ ಅವರೇ, ಇಫ್ ಹಿ ಥಿಂಗ್ಸ್ ದಟ್ ಐ ಆಮ್ ಸೂಟಬಲ್ ಫಾರ್ ದ ರೋಲ್ ಅಂತಂದ್ರೆ ಇಟ್ಸ್ ನಾಟ್ ಈಸಿ ಇದು ಅಂತ. ಅಂಡ್ ಸಬ್ಜೆಕ್ಟ್ ಇಸ್ ವೆರಿ ತುಂಬಾ ಸೆನ್ಸಿಟಿವ್, ಬಹಳಷ್ಟು ಡೈಲಾಗ್ಸ್ ಅಂತ ಇಲ್ಲ ನನ್ಗೆ. ಆದ್ರೆ ಒಂದು ಇಕ್ಕಟ್ಟಲ್ಲಿರುವಂತ ಅಂದ್ರೆ ಪಾಪ ಇವಾಗಿನ ಅಂದ್ರೆ ರೀಸೆಂಟ್ ಆಗಿ ಮದುವೆ ಆಗಿರುತ್ತೆ, ಮಗು ಆಗಿರುತ್ತೆ, ಗಂಡನ್ ಅಟೆನ್ಷನ್ ಸಿಗ್ತಾ ಇರಲ್ಲ. ಬಟ್ ಮಾವನ್ ಕಡೆ ಅಯ್ಯೋ ಅಂತಾನು ಅನ್ಸತ್ತೆ, ಬಟ್ ನನಗೆ ನನ್ ಗಂಡ ನನ್ಗೆ ಯಾಕೆ ಅಟೆನ್ಷನ್ ಕೊಡ್ತಿಲ್ಲ ಅನ್ನೋಂತ ಒಂದು ಕ್ಯಾರೆಕ್ಟರ್. ತುಂಬಾ ಮೌನವಾಗೇನೆ ನಾನು ಸಂಭಾಲಿಸ್ಬೇಕು, ಬಿಕಾಸ್ ನನ್ ಗಂಡನ್ಗೆ ಅವ್ರ ಅಪ್ಪ ಅಂದ್ರೆ ಪ್ರಾಣ. ಹಾಗಾಗಿ ನಾನು ತುಂಬಾ ರೂಡಾಗು ಮಾತಾಡುವಂಗಿಲ್ಲ. ಸೊ ತುಂಬಾ ಕಷ್ಟವಾಗಿರುವಂತಹ ಪಾತ್ರ, ಬಟ್ ತುಂಬಾ ಇಷ್ಟಪಟ್ಟು ಮಾಡಿರುವಂತಹದ್ದು. ಐ ಥಿಂಕ್ ಸ್ವಾಮಿ ವಾಸ್ ಅ ವಂಡರ್ಫುಲ್ ಕೋ ಆಕ್ಟರ್. ನಾರಾಯಣ ಸ್ವಾಮಿ ಅವ್ರ ಸಪೋರ್ಟ್ ಇರ್ಲಿಲ್ಲ ಅಂದಿದ್ರೆ ಐ ಡೋಂಟ್ ಥಿಂಕ್ ಐ ಕುಡ್ ಹ್ಯಾವ್ ಆಲ್ಸೋ ಪುಲ್ಡ್ ಆಫ್. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ಸ್, ಬೇರೆ ಆರ್ಟಿಸ್ಟ್ಸ್, ನನ್ ಕೋ ಆರ್ಟಿಸ್ಟ್ಸ್, ನನ್ ಮಗ ಅಪ್ಪು. ಐ ಥಿಂಕ್ ಹಿ ವಾಸ್ ದ ಮೋಸ್ಟ್ ಕ್ಯೂಟೆಸ್ಟ್ ಕೋಶಂಟ್ ಇನ್ ದ ಸಿನಿಮಾ ಅನ್ಸುತ್ತೆ. ಅವ್ನ್ ಮುಖ ನಾವು ಸುಮ್ನೆ ಎಡಿಟಿಂಗ್ ಟೇಬಲ್, ಅವನ್ ಫೇಸ್ ಬಂದ ತಕ್ಷಣ ಅವ್ನ್ ಎಲ್ಲರಿಗೂ ನಗು ಬರೋದು. ಸೊ ಇಟ್ಸ್ ವೆರಿ ಅಡೋರಬಲ್ ಆಸ್ ಅ ಚೈಲ್ಡ್. ಅಂಡ್ ಬಾಬು ಸರ್ ಥ್ಯಾಂಕ್ ಯು ಸೋ ಮಚ್, ಅಂಡ್ ಇಂಥ ಒಂದ್ ಟೀಮ್ ಜೊತೆ ಕೆಲಸ ಮಾಡಿದ್ದಕ್ಕೆ ನಂಗೆ ಬಹಳಷ್ಟು ಖುಷಿ ಆಯ್ತು. ಥ್ಯಾಂಕ್ಸ್ ಅ ಲಾಟ್. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಭಾಗ್ಯಶ್ರೀ ಅಂತ. ಈಗಾಗಲೇ ದಂಡುಪಾಳ್ಯ ಸಿನಿಮಾ ಪಾರ್ಟ್ 2 ಇಂದ ಪರಿಚಯ ಆಗಿದ್ದೀನಿ, ಮತ್ತೆ ಚೈಲ್ಡ್ ಆರ್ಟಿಸ್ಟ್ ಕೂಡ. ನಾನು ಐ ಬಿ ವೆರಿ ಮಚ್ ಥ್ಯಾಂಕ್ಫುಲ್ ಟು ದಿನೇಶ್ ಬಾಬು ಸರ್
ಆಫ್ ಮೈ ಡೈರೆಕ್ಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ನಾಗೇಶ್ ಅನ್ನ ಮತ್ತೆ ಎಂಟೈರ್ ಟೀಮ್ ಕರಿ ಸುಬ್ಬು ಅಂಕಲ್ ನಾರಾಯಣ ಸ್ವಾಮಿ ಅವರು ಅಪೂರ್ವ ಅವ್ರಿಗೆ ಮತ್ತೆ ಎಂಟೈರ್ ಟೀಮ್ಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ತುಂಬಾ ಎನ್ಕರೇಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಔಟ್ಡೋರ್ ಶೂಟಿಂಗ್ ಅಲ್ಲಿ ಇದ್ವಿ ಫಾರೆಸ್ಟ್ ಏರಿಯಾಸ್ ಅಲ್ಲಿ, ನನ್ಗೆ ಮನೆ ಬಿಟ್ಟು ಬಂದಿರೋ ಅಂತ ಇದೇ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ ತುಂಬಾ ಕೇರಿಂಗ್ ಇಂದ ನೋಡ್ಕೊಂತಾ ಇದ್ರು. ಸೊ ದಿಸ್ ಇಸ್ ಅ ವೆರಿ ಗುಡ್ ಕಾನ್ಸೆಪ್ಟ್, ನನಗೆ ತುಂಬಾನೇ ಇಷ್ಟ ಆಯ್ತು. ಶೂಟಿಂಗ್ ಟೈಮಲ್ಲೇ ನಾನು ತುಂಬಾ ಸಲ ಹತ್ತಿದ್ದೀನಿ ಈ ಸೀನ್ಸ್ ನೆಲ್ಲ ನೋಡುವಾಗ. ಎಣ್ಣೆಸ್ ನನ್ನ ಅಲ್ಲ ಕರಿ ಸುಬ್ಬು ಅಂಕಲ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿದೆ. ಮತ್ತೆ ನಾಳೆ ನನ್ನ ಹುಟ್ಟಿದ ಹಬ್ಬ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಪ್ರತಿ ಹುಟ್ಟಿದಾಗ ನಾನು ಓಲ್ಡ್ ಏಜ್ ಹೋಮ್ನಲ್ಲಿ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತೀನಿ. ಸೊ ಅಲ್ಲಿರೋ ಕಷ್ಟಗಳನ್ನೆಲ್ಲ ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ ಕಣ್ಣಿಂದ. ತುಂಬ ಊರು ಬಿಟ್ಟು ಊರಿರ್ತಾರೆ ಮಕ್ಕಳು, ಅಲ್ಲಿ ನೋಡ್ಕೊಳ್ಳೋರು ಇರಲ್ಲ. ಸೊ ಇಟ್ಸ್ ಎ ವೆರಿ ಗುಡ್ ಮೆಸೇಜ್ ಟು ಅಂದ್ರೆ ಸಮಾಜಕ್ಕೆ ತುಂಬ ದೊಡ್ಡ ಮೆಸೇಜ್ನ ನಮ್ಮ ಡೈರೆಕ್ಟರ್ ಸರ್ ಇದ್ ಮಾಡ್ತಾ ಇದ್ದಾರೆ. ಸೊ ಹೀ ಇಸ್ ಮೈ ಗುರು ಆ್ಯಂಡ್ ಥ್ಯಾಂಕ್ ಫುಲ್ ಟು ಮೀ. ಆ್ಯಂಡ್ ಇಂಥ ಒಂದು ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಎಲ್ಲರಿಗೂ ನಾನು ತುಂಬ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸರ್. ಸುಮಾರು 30 ವರ್ಷಗಳ ಕಾಲ ಸಮುದಾಯದಲ್ಲಿದ್ದ ನಾನು ವಿವೇಕಾನಂದರ ಬಹಳ ಹತ್ತಿರ ನಮ್ಮ ಗುರುಗಳು ನೋಡಿದ್ರು. 1993 ನಮ್ಮ ಮಹಾಚೈತ್ರ ಅಂತ ಒಂದು ಶಚಿ ಶಿವಪ್ರಕಾಶ್ ಅವರನ್ನು ಪ್ಲೇ ಮಾಡಿದ್ರು. ವಿವೇಕಾನಂದನಿಗೆ ಡೈರೆಕ್ಟರ್ ಆಗಿದ್ರು, ಇಕ್ಬಾಲ್ ಅಹಮದ್ ಅವರು ಕೂಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ವಿವೇಕಾನಂದ ಹೇಗೆ ಅಂತಂದ್ರೆ ಅವರಿಗೆ ಯಾವ ಮೂಡ್ ಬರುತ್ತೋ ಅವಾಗ ಬಂದ್ಬಿಡೋ, ಡೈರೆಕ್ಷನ್ ಬಂದ್ಬಿಡೋರು, ಮಧ್ಯರಾತ್ರಿ ಬಂದ್ಬಿಡೋರು, 3:30-4 ಗಂಟೆ ಬಂದ್ಬಿಡೋರು. ಏನ್ ಮಲ್ಕೊಂಡಿದ್ದಾರೆ ಇನ್ನು ನಾವು ಎಲ್ಲ ರಾತ್ರಿ 12 ಗಂಟೆಗೆಲ್ಲ ನಾವೆಲ್ಲ ಬ್ಯಾಕ್ ಡ್ರಾಪ್ ತುಂಬಾ ಕೆಲಸಗಳಿಂದ ಮುಗಿಸ್ಕೊಂಡು ಬಂದು ಮಲ್ಕೊಳ್ಳೋ ಟೈಮ್ನಲ್ಲಿ ಇನ್ನೇನ್ ನಿದ್ದೆ ಹತ್ತಿರಬೇಕು. ವಿವೇಕಾನಂದ ಒಂದು 4:30 ಗಂಟೆ ತಲೆ ಬಂದಟ್ಟವ ಎದ್ದಿದ್ರೆ ಅಂತ ಏನೋ 4:30 ಗಂಟೆ ಸಾಪ ಸಂಗೀತ ಹೇಳ್ತೀನಿ ಅವ್ರ ಜೊತೆನಲ್ಲಿ. ಅವ್ರು ನೋಡಿದಾಗ ನಮಗೆ ದಿನೇಶ್ ಬಾಬು ಇತ್ತೀಚಿನ ತುಂಬಾ ನಾಪಕ ಬರ್ತಾರೆ. ದಿನೇಶ್ ಬಾಬು ಅವರು 4 ಗಂಟೆ ಮೊದಲು ಅವ್ರು ಎದ್ದು ನಮ್ಮನ್ನೆಲ್ಲ ಎಗ್ಗಿಸ್ತಾ ಇದ್ರು. 5:30 ಗಂಟೆ ಫಸ್ಟ್ ಶಾಟ್ ರೆಡಿ ಆಗ್ಬೇಕು ಅವರಿಗೆ. ಬಹಳ ಆಶ್ಚರ್ಯ ಆಗುತ್ತೆ ಈಗಿನ ಕಾಲದಲ್ಲಿ ಡೈರೆಕ್ಟರ್ ಸಿಗ್ತಾರೆ ನಮಗೆ. 5:30 ಗಂಟೆಗೆ ನಮ್ಮನ್ನೆಲ್ಲ ಹುರಿದುಂಬಿಸಿ ಗೇಟ್ ಅಲ್ಲಿ ನಮಗಿಂತ ಮುಂಚೆ ಕಾಯ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ಒಂದು ಧ್ವನಿಯಾಗಿ ನಮ್ಮೆಲ್ಲರ ಹಿತೈಷಿಯಾಗಿ ತಂದೆಯಾಗಿ ಉಜ್ವಾಗ್ಲು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಇದಿಷ್ಟು ಚೆನ್ನಾಗಿರೋದ್ ಅನ್ಕೊಂಡೇ ಇರಲಿಲ್ಲ. ಬಹಳ 15 ದಿವಸ ನಾವು ಹೇಗೆ ಕಳೆದ ಚಾಮರಾಜನಗರದ ಆ ಕಾರ್ಡ್ನಲ್ಲಿ ತುಂಬಾ ಆಶ್ಚರ್ಯ ಆಗುತ್ತೆ. ದಿನದಲ್ಲಿ ಸುಮಾರು 3/4 ದಿನ ಮಳೆಗಳೇ, ಆ ಮಳೆಗಾಲದಲ್ಲಿ ಆ ಶೂಟಿಂಗ್ ಹೇಗೆ ಮುಗಿಸ್ಕೊಂಡ್ ಬಂದಿ ಅಂತ ನಮಗೆ ನಿಜವಾಗ್ಲು ಆಶ್ಚರ್ಯ ಆಗ್ತಾ ಇದೆ. ತುಂಬಾ ಒಳ್ಳೆ ಕಾರ್ಯಕ್ರಮ, ತುಂಬಾ ಚೆನ್ನಾಗಿತ್ತು. ಅದೊಳಗೆ ನನ್ನ ಪಾತ್ರ ನೋಡಿದ್ರಲ್ಲ, ಎಣ್ಣೆ ಹಚ್ಚೋ ಸ್ನಾನ. ಎಣ್ಣೆ ಹಚ್ಚೋ ಕಾರ್ಯಕ್ರಮ ಪಾಪ ಪರ್ಟಿಕ್ಯುಲರ್ಲಿ ಆ ಉದಿಕಿ ಮೊದಲು ಕರಿಸು ಪೂರಿ ಬಿಟ್ಬಿಡಿ ಪರವಾಗಿಲ್ಲ ಭಕ್ತಲ್ಲಿ ಇರ್ತಾರೆ ಜಾಸ್ತಿ ಹಚ್ಕೊಳ್ಳಿಲ್ಲ ಅವರು ಕೊನೆಗೆ. ಅಪ್ಪ ಹೆಂಗಸಿಗೆ ಕೊಟ್ಟರು ಅಂತ ಒಂದು ಕಷ್ಟ ಕಾರ್ಪಣ್ಯ ಮಾಡಿದ ಖಂಡಿತವಾಗ ನಾವು ಅದನ್ನ ಹೇಳಕ್ಕಾಗಲ್ಲ. ನಮಸ್ಕಾರ, ಫಸ್ಟ್ ಧನ್ಯವಾದಗಳು ದಿನೇಶ್ ಬಾಬು ಅವರಿಗೆ ನನಗೆ ಒಂದು ಕೊಟ್ಟಿದ್ದಕ್ಕೆ. ಎರಡನೇದು ನಿರ್ಮಾಪಕರು ನಾಗರಾಜ್ ಶಾಟಿಲ್ಯ ಮಂಜುನಾಥ್ ಮತ್ತೆ ನಾಗೇಶ್ವರ. ನಾಗೇಶ್ವರ ಹೆಚ್ಚು ಕಡಿಮೆ 30 ವರ್ಷದ ಸಿನಿಮಾ ಇಂಡಸ್ಟ್ರಿ ಟ್ರಾವೆಲ್ ಗೆಳೆಯ. ನಾನು ಫಸ್ಟ್ ದಿನೇಶ್ ಬಾಬು ಅವ್ರು ನೋಡಿದ್ದು 1985 ಅವರು ಕನ್ನಡ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಇದು ಅವ್ರ ಬಳಿ ಸಿನಿಮಾಟೋಗ್ರಫಿ ಮಾಡ್ತಾ ಇದ್ರು ತಮಿಳಿನಲ್ಲಿ. ಸುಹಾಸಿನಿ ಲಿಸಿ ಅಂತ ಒಬ್ಬ ಆರ್ಟಿಸ್ಟ್ ಇದ್ರು, ಆನಂದ ಆರಾಧನೆ ಅಂತ. ಸೊ 85 ನಾವು ಹೊಸನಿರೋ ಸಿನಿಮಾ ಮುಗಿಸಿ ಮತ್ತೆ ಸುಹಾಸಿನಿ ಡೇಟ್ಸ್ ಹೋದಾಗ ಸುಹಾಸಿನಿ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅವಾಗಿಂದ ನಾನು ದಿನೇಶ್ ಬಾಬು ಅಂದ್ರೆ ಒಂದು ನನಗೊಂದು ಪ್ಯಾಷನ್. ಆ ವ್ಯಕ್ತಿಯ ಡಿಒಪಿ ಕೆಲಸ ಆಗ್ಲಿ ಮತ್ತೆ ಡೈರೆಕ್ಷನ್ ಆಗ್ಲಿ ಮತ್ತೆ ಅವರ ಮೊದಲನೇ ಒಂದು ಸೀರಿಯಲ್ ಆಕ್ಟ್ ಮಾಡಿದ್ದೆ, ಎರಡನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ ನಾನು ಅವ್ರ ಜೊತೆ. ಅವರ ವರ್ಕಿಂಗ್ ಸ್ಟೈಲ್ ಏನಿದೆ ನಾವು ರಂಗಭೂಮಿಯ ದಿನಗಳನ್ನ ಅವರು ನೆನಪಿಸ್ತಾರೆ. ಅವರು ಬೆಳಗ್ಗೆ 5 ಗಂಟೆಗೆ ಶಾರ್ಟ್ ತೆಗಿಬೇಕು ಅಂದ್ರೆ 5 ಗಂಟೆಗೆ ಶಾರ್ಟ್ ತೆಗಿಬೇಕು, ತೆಗಿತಾರವರು ತೆಗಿಬೇಕು ಅಲ್ಲ ತೆಗಿತಾರವರು. ಆ ಥರದ ಒಬ್ಬ ಟೆಕ್ನಿಷಿಯನ್ ನಾನು ಇವತ್ತು ಯಾರನ್ನು ನೋಡಲಿಲ್ಲ. ಇವತ್ತು ಅದೇ ಅಚ್ಚುಕಟ್ಟು. ಅವರು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ಮೊದಲು ಏನು ತೆಗಿತಿದ್ರು, ಏನು ಟೈಮಿಂಗ್ ಇದು ಮಾಡ್ತಿದ್ರು, ಏನೊಂದು ಟೈಮ್ ಟೇಬಲ್ ಹಾಕ್ಬಿಡ್ತಾರೆ, ಆ ಟೈಮ್ ಟೇಬಲ್ ಪ್ರಕಾರ ಕೆಲಸ ಮಾಡತ್ತವರು. ಹೆಚ್ಚು ಕಡಿಮೆ ಅವರ 12-13 ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನನ್ನ ಸ್ಟುಡಿಯೋನಲ್ಲಿ ಆಗಿದೆ. ಸೊ ಆ ಅಚ್ಚುಕಟ್ಟು, ಆ ಡಿಸಿಪ್ಲಿನ್ ಮತ್ತೆ ಅವರು ಸ್ಕ್ರಿಪ್ಟ್ ಮಾಡ್ಕೊಳ್ಳೋ ರೀತಿ
ಎಲ್ಲವೂ ಒಂಥರ ನಮ್ಗೊಂದು ಸ್ಕೂಲ್ ಇದ್ದ ಹಾಗೆ. ಕೆಲವರ ಹತ್ರ ಕೆಲಸ ಮಾಡುವಾಗ ನಾವಿನ್ನು ಸ್ಕೂಲ್ನಲ್ಲಿರುವಂತಹ ವಿದ್ಯಾರ್ಥಿಗಳಾಗಿ, ಕಲಿಕೆಯ ವಿದ್ಯಾರ್ಥಿಗಳಾಗಿ ನಾವಿರ್ತೀವಿ. ಸೊ ಅದೇ ಅನುಭವ ನನಗೆ ಈಗಲೂ ಆಗಿದೆ. ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದಾರೆ. ನನ್ನ 49th ವರ್ಷದ ಸಿನಿ ಜರ್ನಿ 50th ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಈಗ. ಸಿನಿ ಜರ್ನಿನಲ್ಲಿ ನಾನು ಆಕ್ಟರ್ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದವನು ಏನೇನೋ ಆದೆ. ನನ್ನ ರಿಟೈರ್ಡ್ ಲೈಫ್ ಆಗ್ತಾ ಇದೆ ಅನ್ನೋವಾಗ ಒಂದು ಒಳ್ಳೆ ಒಳ್ಳೆ ಪಾತ್ರಗಳು ಸಿಗ್ತಾ ಇದೆ ಇವಾಗ. ಥ್ಯಾಂಕ್ಸ್ ಟು ಬಾಬು ಸರ್, ಯು ಆರ್ ಗಿವಿಂಗ್ ಎ ವೆರಿ ಗುಡ್ ಅಪರ್ಚುನಿಟಿ ಇನ್ ಯುವರ್ ದಿಸ್ ಫಿಲ್ಮ್. ಅಬ್ಬೆ, ನಾನು ನಾಗೇಶ್ವರ ರಾವ್ ಅಂತ. ಒಂದು 53 ವರ್ಷದಿಂದ ಚಲನಚಿತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಯಾವ ಕೆಲಸ ನಿಮ್ಗೆ ಗೊತ್ತಿಲ್ಲಲ್ಲ, ನಾನು ವಿಗ್ ಕೆಲಸ ಮಾಡಿದ್ರು. ವಿಘ್ನೇಶ್ವರ ಅಂತ ಕರೀತಾರೆ ನನ್ನ. ಎಲ್ಲರ ತರ ನಾನು ಸಿನಿಮಾ ಫೀಲ್ಡ್ ತುಂಬಾ ಇಂಟ್ರೆಸ್ಟ್ ಇತ್ತು. ಹೀಗೆ ಹುಡ್ಕೊಂಡು ಬಂದಿದೆ ಸಿನಿಮಾ ಫೀಲ್ಡ್. ಏನೇನೋ ಕೆಲಸಗಳು ಮಾಡಿದೆ, ಯಾವುದೇ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ. ಅಂತದ್ರಲ್ಲಿ ಈ ವಿಗ್ ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ಕರೆಕ್ಟ್ ಆಗಿ ಪೇಮೆಂಟ್ ಕೊಡೋರು. ಆಮೇಲೆ ಇದಕ್ಕೆ ಯಾರು ಮುಟ್ತಾ ಇರಲಿಲ್ಲ, ಈ ಕೂದಲು ಕೆಲಸ ಅಂತ ಹೇಳಿ ಯಾರು ಮುಟ್ತಾ ಇರಲಿಲ್ಲ. ನಾನು ವಿಶ್ವಕರ್ಮ ಬ್ರಾಹ್ಮಣ್ಸ್ ಅಂತ ಹೇಳಿ ನನ್ನ ಸೇರಿಸ್ತಾ ಇರಲಿಲ್ಲ. ಇನ್ನು ಬ್ರಾಹ್ಮಣ್ಸ್ ಹೋಗಿ ಈ ಕಡೆ ಮಾಡಬೇಡಿ ನೀವಿಲ್ಲ ಅಂತ. ಆದ್ರೂ ಹಠ ಹಿಡಿದು ಈ ಕೆಲಸ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ. ಇವತ್ತು ಒಳ್ಳೆ ಸಂಪಾದನೆ ಮಾಡಿದ್ದೀನಿ, ಹೆಸರು ಮಾಡಿದ್ದೀನಿ, 20 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ ನಾನು. ನಮ್ಮ ಅಪ್ಪ ಕೊಟ್ಟಿಲ್ಲ, ನಮ್ಮ ಅಮ್ಮ ಕೊಟ್ಟಿಲ್ಲ, ನಮ್ಗೇನು ಮಾಡಿಲ್ಲ ಅಂತ ಸುಮ್ಮನೆ ಪಾಪ ಅವ್ರ ಮೇಲೆ ದೂಷಣೆ ಮಾಡಬಾರ್ದು. ನಾವು ಇಂತ ಒಳ್ಳೆ ದೇಹ ಕೊಟ್ಟಿದ್ದಾರೆ ನಮಗೂ, ಕಷ್ಟಪಟ್ಟು ನಾವು ಸಂಪಾದನೆ ಮಾಡಬೇಕು. ಯಾವ ಕೆಲಸ ಇದ್ರೂ ಪರವಾಗಿಲ್ಲ, ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ತಾಯಿ ತಂದೆನ ಕಾಪಾಡಬೇಕು, ನಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು ಅಂತ ಜರ್ನಿ ಮಾಡೋ ಟೈಮ್ನಲ್ಲಿ ನನಗೆ ದಿನೇಶ್ ಬಾಬು ಅವರು ಆ ಟಿವಿ ಕ್ಲಬ್ ಫುಟ್ಪಾತ್ನಲ್ಲಿ ಸಿಕ್ಕಿದ್ರು. ನಾನು ಫುಟ್ಪಾತ್ ಇದೆ, ನಾನು ನಮ್ಮ ನಾಗರಾಜ್ ಶಾಂಡಿಲಿ ಅವರು, ಮಂಜುನಾಥ್ ಅವರು, ಮೂರು ಜನ ಮಾತಾಡ್ತಾ ನಿಲ್ತಿದ್ದೀವಿ. ಇದೇ ಸಬ್ಜೆಕ್ಟ್ ಆ ಟಿವಿ ಮೆಟ್ಲಿದೆಲ್ಲ ಅಲ್ಲಿ ಸ್ಟಾರ್ಟ್ ಆಯ್ತು. ನನ್ನ ಹತ್ರ ಒಂದು ಕತೆ ಇದೆ ಮಾಡ್ತೀರಾ ಅಂತ ಅಲ್ಲೇ 2 hours ನಿಲ್ತಿದ್ವಿ ನಾವು. ಅವ್ರ ಕತೆ ಅಲ್ಲೇ ಹೇಳಿರೋದು ನಮ್ಗೆ. 2 hours ಅಲ್ಲೇ ನಿಲ್ತಿದ್ವಿ ನಾವು. ಟೈಮ್ ಎಷ್ಟು ಅವಾಗ 10:30 ನೈಟು. ಆಮೇಲೆ ಬೆಳಗ್ಗೆನೆ ನಾವು ಮೂರು ಜನ ಯೋಚನೆ ಮಾಡಿದ್ವಿ, ಏನ್ ಸರ್ ಚೆನ್ನಾಗಿದೆ ಈ ಕತೆ ಅಂತ. ನಮ್ಮ ಮೂರು ಜನ ಪ್ರೊಡ್ಯೂಸರ್ ಈ ಪಿಕ್ಚರ್ ಚೆನ್ನಾಗಿದೆ, ಮಂಜುನಾಥ್ ಅವರು ಚೆನ್ನಾಗಿದೆ ಮಾಡೋಣ. ನಾವು ಈವ್ನಿಂಗ್ ಒಂದು 6 ಗಂಟೆಗೆ ಅಡ್ವಾನ್ಸ್ ಕೊಟ್ಟಿದ್ವಿ ಅವ್ರಿಗೆ ನೆಕ್ಸ್ಟ್ ಡೇನೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸರಿ ಸರ್ ದುಡ್ಡು ಇನ್ನು ಏನಾದ್ರು ಬೇಕಾ ಸರ್ ಅಂದ್ರೆ, ಇಲ್ಲ ನಮ್ಮ ಸಬ್ಜೆಕ್ಟ್ ನಡೀತಾ ಇದೆ, ಪಿಕ್ಚರ್ ಶೂಟಿಂಗ್ ಮಾಡಬೇಕು. ಆ ಬಿಸಿನಲ್ಲೇ ಇದ್ರು ಅವರು. ಈಗ ಶೂಟ್ ಎಲ್ಲ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿದ್ರು, ನಾವು ಔಟ್ಡೋರ್ ಹೋಗಿದ್ವಿ. ಆಮೇಲೆ ದೊಡ್ಡ ಸಮಸ್ಯೆ ನಮಗೇನಂದ್ರೆ ಕರಿಸುಬ್ಬ ಅವ್ರ ಕ್ಯಾರೆಕ್ಟರ್. ಕರಿಸುಬ್ಬ ಅವ್ರನ್ನ ನಾನು ಮಾತಾಡಿದ್ದೀನಿ, ಹೋಗಿಯಪ್ಪ ಮಾತಾಡಿ ಅಂದ್ರು. ನಾನು ಯಾವ್ದೋ ಒಂದು ಸ್ನೇಹಿತರನ್ನ ಕೇಳಿದೆ, ಕರಿಸುಬ್ಬ ಅವ್ರು ಎಷ್ಟು ದುಡ್ಡು ತಗೊಳ್ತಾರಂತ. ಸರ್ ಒಂದ್ ದಿನಕ್ಕೆ ಅವ್ರ ತೆಲುಗು ಪಿಕ್ಚರು, ತಮಿಳು, ಹಿಂದಿ, ಮಲಯಾಳಂ ಎಲ್ಲ ಫುಲ್ ದಂಡುಪಾಳ್ಯ ಅವಿ ಮಾಡಿ ಫುಲ್ ಬಿಸಿ ಆಗಿದ್ದಾರೆ ಅವರು. ಒಂದ್ ದಿನಕ್ಕೆ 1 lakh ಕೇಳ್ತಾರೆ ಸರ್ ಅಂತ. ಒಂದು ವಾರ ನಾನು ಫೋನೇ ಮಾಡಿಲ್ಲ ಅವ್ರಿಗೆ. ಸರ್ ಕರಿಸುಬ್ಬ 1 lakh ತಗೊಳ್ತಾರೆ, ನನಗೆ ಕಷ್ಟ ಆಗುತ್ತೆ ಸರ್. ನಾನು ಮಾತಾಡಿದ್ದೀನಿ ಅವ್ರ ಹತ್ರ, ನೀವು ಹೋಗಿ ಮಾತಾಡಿ ಅಂತ. ಆಮೇಲೆ ತಿರ್ಗಾ ಒಂದು ಧೈರ್ಯ ಬಂತು ನನಗೂ, ಕರಿಸುಬ್ಬ ಅವ್ರಿಗೆ. ಸರ್ ನಾನು ಒಂದು ಪಿಕ್ಚರ್ ಮಾಡ್ತಾ ಇದ್ದೇನೆ, ನಿಮ್ಮನ್ನು ಬುಕ್ ಮಾಡಿದ್ದಾರೆ ಡೈರೆಕ್ಟರ್, ರಿಮ್ಯುನರೇಷನ್ ಅಂತ ಕೇಳಿದ್ರು. ನೀವು ಪ್ರೊಡ್ಯೂಸರ್ ಅಂದ್ರೆ, ಹೌದು ಸರ್ ನಾನೇ ಪ್ರೊಡ್ಯೂಸರ್, ನಾನು ಯಾವುದೋ ತೆಲುಗು ಪ್ರೊಡ್ಯೂಸರ್ ಅನ್ಕೊಂಡಿದ್ದೆ ಅಂತ. ಇಲ್ಲ ಸರ್ ನಾನೇ ಪ್ರೊಡ್ಯೂಸರ್, ನೀವೆಷ್ಟು ಕೊಟ್ಟಿದ್ರು ಮಾಡ್ತೀನಿ ನಾನು ಅಂತ ಹೇಳಿದ್ರು. ಆವಾಗ ಧೈರ್ಯ ಬಂತು, ಫಸ್ಟ್ ಅಡ್ವಾನ್ಸ್ ಕರಿಸುಬ್ಬವ್ರಿಗೆ ಕೊಟ್ಟಿರೋದು. ನಾವು ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್, ನಮಗ್ ಯಾವ ಒಂದು ಕಷ್ಟನೂ ಕೊಟ್ಟಿಲ್ಲ ಡೈರೆಕ್ಟರ್. ಬೆಳಿಗ್ಗೆ 5 ಗಂಟೆಗೂ ಆ ಗೇಟ್ ಹತ್ರ ನಿಂತ್ಕೊಳ್ಳೋರು ಔಟ್ಡೋರ್ ನಲ್ಲಿ. ಅವ್ರು 5 ಗಂಟೆಗೆ ನಿಂತ್ಕೊಂಡ್ರೆ 5:00 ಎಲ್ಲ ಆರ್ಟಿಸ್ಟ್ ಅವ್ರ ಹಿಂದೆ ಹೋಗೋರು. ಆ ತರ ಈ ಪಿಕ್ಚರ್ ಫಿನಿಶ್ ಮಾಡಿದೀವಿ. ತುಂಬಾ ಬಜೆಟ್ ಅನ್ನು ಕಮ್ಮಿ ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್, ಅವ್ರಿಗೆ ತುಂಬಾ ಧನ್ಯವಾದಗಳು ಡೈರೆಕ್ಟರ್. ಧನ್ಯವಾದ ಸಂತೋಷ್ ಅಂಡ್ ಮೀ ಆರ್ ವೆರಿ ಗುಡ್ ಫ್ರೆಂಡ್ಸ್. ನಾನ್ ಸರ್ಪ್ರೈಸ್, ನನಗೆ ಹೇಳಿರ್ಲಿಲ್ಲ ಯಾವತ್ತು ಅವರು ಹೀಗೆ ಅವ್ರ ತಂದೆಯವರು ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತಾರೆ ಮತ್ತೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ.
ನಮ್ ತಂದೆ ಕೂಡ ಡಿಸ್ಟ್ರಿಬ್ಯೂಟರ್ ಅಂಡ್ ಪ್ರೊಡ್ಯೂಸರ್ ಒನ್ಸ್ ಅಪಾನ್ ಅ ಟೈಮ್ ದೋಬದನ್ ಬಿಸಾಲ್ ಬಾದ್ ಪಾಕಿಜಾ ಎಲ್ಲಾನು ಬಟ್ ಹೀಸ್ ನೋ ಮೋರ್ ನೌ ಬಟ್ ಇಟ್ ವಾಸ್ ಲವ್ಲಿ ಟು ಸೀ ದಿಸ್ ಬ್ಯೂಟಿಫುಲ್ ಟೀಮ್ ಅನ್ಬಿಲೀವಬಲ್ ಯೋರ್ ಮೇಕಪ್ ಅಂಡ್ ಎವ್ರಿಥಿಂಗ್ ನೀವು ಕಾಣೋದೇ ಇಲ್ಲ ಈಗ ಅದು ವಿತೌಟ್ ಮೇಕಪ್ ಇಲ್ಲ ಇಲ್ಲ ಇದು ವಿತೌಟ್ ಮೇಕಪ್ ತುಂಬಾ ಚೆನ್ನಾಗಿ ಮಾಡಿದೀರಾ ಇವರಂತೂ ಅನ್ಬಿಲೀವಬಲ್ ಹಿ ಹಸ್ ಡನ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಆಸ್ ಅ ಯುನೋ ಪ್ಯಾರಾಲಿಸಿಸ್ ಅಂಡ್ ಆಲ್ ದಟ್ ವೆರಿ ನೈಸ್ ಸರ್ ಐ ಶುಡ್ ಈವನ್ ಟೆಲ್ ಸಮ್ ಗುಡ್ ಥಿಂಗ್ಸ್ ಐ ಶುಡ್ ಟೆಲ್ ಸಮ್ ಫ್ಯೂ suggestions what I felt I hope I can tell them ಹೇಳ್ಬೋದಾ ಒಂದು